ಕಡೆ ಪೊಲೀಸ್ ಇಲಾಖೆಯನ್ನ ತನ್ನ ಕೈಯಲ್ಲಿ ಇಟ್ಕೊಂಡು ಮುಷ್ಟಿಯಲ್ಲಿ ಇಟ್ಕೊಂಡು ಬಿಜೆಪಿ ಸರ್ಕಾರವನ್ನ ದುರುಪಯೋಗ ಪಡಿಸ್ಕೊಂತಿದ್ದೀರಾ? ಜೆಡಿಎಸ್ ಕಾರ್ಯಕರ್ತರಿಗಲ್ಲಪ್ಪ, ನನಗೆ ಸುಪಾರಿ ಕೊಟ್ಟವನಲ್ಲಪ್ಪ, 3 ಕೋಟಿಗೆ 5 ಕೋಟಿಗೆ ನನಗೆ, ನಾನು ಎದ್ರಕೊಂಡು ಓಡಾಡಬೇಕು. ಧಮಕಿ ಹಾಕೋದು, ರೌಡಿಸಂ ಮಾಡೋದು, ಒಬ್ಬ ಶಾಸಕನ ಕಡೆಯವರು, ಪಿ ಎಗಳು, ನಮ್ಮ ಕಾರ್ಯಕರ್ತನಿಗೆ ಮಾರಣಾಂತಿಕ ಹೋಗಿ ಅಲ್ಲೇ ಮಾಡಿಬಿಟ್ಟವನೆ, ಬಂದೇ ಸಾಯ ಜಾಗ ಕೊಡ್ಬಿಟ್ಟಿದ್ದಾನೆ ಅವನಿಗೆ. ನಾ ಸೇರಿದ್ದು ಸುರೇಶ್ ಕೋಟಿ ಭಯ ಸೃಷ್ಟಿಯಾಗಿದೆ, ಹತಾಶೆ ಬಂದಿದೆ. ಈಗಾಗಲೇ ತುಮಕೂರು ಗ್ರಾಮಾಂತರ ರಾಜಕೀಯದಲ್ಲಿ ಕಳೆದ ಬಾರಿ ಅಂದರೆ ನಿಮಗೆ ಈಗಾಗಲೇ ಅಮೋಕ್ ಟಿವಿಯಲ್ಲಿ ವಿಸ್ತೃತವಾಗಿ ವರದಿ ನಡೆದ್ವಿ ಏನೆಲ್ಲ ಆಗ್ತಾ ಇದೆ ರಾಜಕೀಯ ಅಂತ. ಆದರೆ ಕಳೆದ ದಿನ ಏನು ಸುರೇಶ್ ಕೋಟಿ ಒಂದು ಮಾಜಿ ಶಾಸಕರ ಒಂದು ವಿಡಿಯೋ ರಿಲೀಸ್ ಆಯಿತು, ಆ ವಿಡಿಯೋ ಅಸಲಿಯತ್ತೆ ಏನು ಅನ್ನುವಂಥದ್ದು ಕೂಡ ನಿನ್ನೆ ಹೇಳಿದ್ವಿ. ಅಂದರೆ ಫ್ಲೆಕ್ಸ್ ವಿಚಾರಕ್ಕೆ ಊರ್ಗೆರೆ ಹೋಬಳಿಯಲ್ಲಿ ನಡೆದಂಥ ಈ ಒಂದು ಗಲಾಟೆ, ಅಂದರೆ ತನ್ನ ಕಾರ್ಯಕರ್ತನ ರಕ್ಷಣೆಗೋಸ್ಕರ ಸುರೇಶ್ ಕೋಟಿ ಆ ರೀತಿ ಮಾತನಾಡಿದ್ದಾರೆ ಅನ್ನುವಂಥದ್ದು ಈಗಾಗಲೇ ಬಿಜೆಪಿ ಕಾರ್ಯಕರ್ತರು ಸ್ಪಷ್ಟನೆಯನ್ನು ನೀಡಿರುವಂಥದ್ದು. ಬನ್ನಿ, ಸ್ವತಃ ಸುರೇಶ್ ಕೋಟಿ ಇದನ್ನು ಮಾತಾಡ್ತಾರೆ. ಸರ್, ಏನು ಬಿಜೆಪಿ ಕಾರ್ಯಕರ್ತರಿಗೆ ರಕ್ಷಣೆ ಇಲ್ಲದಂತಾಗಿದೆ ಗ್ರಾಮಾಂತರದಲ್ಲಿ? ಇಲ್ಲ, ಶಾಸಕ ಅಂದಮೇಲೆ ಸ್ವಲ್ಪ ಅಧಿಕಾರಿಗಳು ಕ್ರಮ ತಗೊಳ್ಳೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಅದರಿಂದ ನಾನು ಹೇಳಿದ್ದೀನಿ, ಶಾಸಕ ಒಂದು ಭಾಗ, ಆದರೆ ಕಾನೂನಲ್ಲಿ ಯಾರೂ ದೊಡ್ಡವರಲ್ಲ. ಪ್ರಧಾನಮಂತ್ರಿಗೂ ಒಂದೇ, ಪ್ರೆಸಿಡೆಂಟ್ ಆಫ್ ಇಂಡಿಯಾಗೂ ಒಂದೇ, ಕಟ್ಟಕಡೆಯ ವ್ಯಕ್ತಿಗೂ ಒಂದೇ ಕಾನೂನು. ಇಂದ ಕಾನೂನಲ್ಲಿ ಯಾರೂ ತಪ್ಪಿಸ್ಕೋಬಾರ್ದು. ಕಾನೂನಲ್ಲಿ ಮೀರಿ ಧಮಕಿ ಹಾಕೋದು, ರೌಡಿಸಂ ಮಾಡೋದು, ಒಬ್ಬ ಶಾಸಕನ ಕಡೆಯವರು, ಪಿ ಎಗಳು, ಇದು ಯಾರೂ ಪ್ರಜಾಪ್ರಭುತ್ವದಲ್ಲಿ ಒಪ್ಪೋದಿಲ್ಲ. ಒಳ್ಳೆ ಮಾತಲ್ಲಿ ಅವರು ಫ್ಲೆಕ್ಸ್ ಸಾವಿರಾರು ಫ್ಲೆಕ್ಸ್ಗಳನ್ನು ಹಾಕಿದ್ದಾರೆ. ನಮ್ಮದು ಒಂದು ಕಾರ್ಯಕ್ರಮದ ಫ್ಲೆಕ್ಸ್, ಅದೇನು ಕುಮಾರಸ್ವಾಮಿ ಬರ್ತಾರೆ ಅಂತ ಕಟ್ಟಿದ್ದಲ್ಲ, ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮದ ಒಂದು ಕಾರ್ಯಕ್ರಮದ ಒಂದು ಸ್ವಾಗತ ಕೋರುವಂಥ ಒಂದು ಫ್ಲೆಕ್ಸ್. ಒಂದು ಚಿಕ್ಕ ಫ್ಲೆಕ್ಸ್ಗೆ ಅರಿಸ್ಕೊಳ್ಳೋಕ್ಕೆ ಶಕ್ತಿ ಇಲ್ಲ ಅಂದರೆ ಗೌರಿಶಂಕರ್ ಅವರು ಸಾವಿರಾರು ಫ್ಲೆಕ್ಸ್ಗಳನ್ನು ಇಲ್ಲಿ ಕಟ್ಟಿದ್ದಾರೆ. ಅದಕ್ಕೆ ನಮ್ದು ಏನು ತಕರಾರಿಲ್ಲ. ಫ್ಲೆಕ್ಸಲ್ಲಿ ಓಟ್ ಹಾಕಂಗಿದ್ರೆ, ಬಾವುಟದಲ್ಲಿ ಓಟ್ ಹಾಕಂಗಿದ್ರೆ ಜನ ಬರೀ ಬಾವುಟ ಫ್ಲೆಕ್ಸ್ ಕಟ್ಕೊಂಡು ರಾಜಕಾರಣ ಮಾಡೋರು. ಅದು ಯಾಕೋ ಗೌರಿಶಂಕರ್ ಅವ್ರಿಗೆ ಶಿಷ್ಯಂದಿರಿಗೆ, ಪಾಪ ಶಿಷ್ಯ ಅವ್ರ ಕಾರ್ಯಕರ್ತರು ಕೆಲವರು ಒಳ್ಳೆಯವರಿದ್ದಾರೆ. ಈತ ಯಾರೋ ನೆಲಮಂಗ್ಲಾರ್ ಅಂತ ಇವನು, ಯಾರ ಸುರೇಶ್ ಅನ್ನೋನು, ಅವನ ಜೊತೆ ಒಂದು 10 ಜನ ನೆಲಮಂಗ್ಲ ರೌಡಿಗಳು ಬಂದಿದ್ರಂತೆ. ಅವರು ಬಂದು ಏಕಾಏಕಿ ಬಂದು ಆ ಫ್ಲೆಕ್ಸ್ ಬಿಲ್ಸಲ್ಲೇ ಅಮ್ಮ ಅವ್ವ ಎಂಡ್ರು ಏನೇನಿದೆಯೋ ಕರ್ನಾಟಕ ಕೆಟ್ಟ ಭಾಷೆ, ಹಳ್ಳಿ ಗ್ರಾಮೀಣ ಭಾಷೆಯಲ್ಲಿ ಆ ರೀತಿ ಕೆಟ್ಟ ಭಾಷೆ ಬೈದು ಬೈಯೋದು ಆಗಲಿ ಬಿದ್ದೋಗಲಿ, ನಮ್ಮ ಕಾರ್ಯಕರ್ತನಿಗೆ ಮಾರಣಾಂತಿಕ ಹೋಗಿ ಅಲ್ಲೇ ಮಾಡಿಬಿಟ್ಟವನೆ, ಬಂದೇ ಸಾಯ ಜಾಗ ಕೊಡ್ದುಬಿಟ್ಟಿದ್ದಾನೆ ಅವನಿಗೆ. ಅವ್ನು ಬದುಕಿದೆ ಹೆಚ್ಚು, ಅವ್ನಿಗೆ ಹೊಡಿಲಿ, ಅವ್ನ ಹೆಂಡ್ತಿಗೆ ಬಿಡಿಸ್ಕೊಳ್ಳೋಕೆ ಅವ್ರು ಅವ್ನ ಹೆಂಡ್ತಿಗೆ ಹೊಡೆದ್ಬಿಟ್ಟವನೆ. ಒಬ್ಬ ಹೆಂಗಸ್ರ ಮೇಲೆ ಕೈ ಮಾಡೋಕೆ ಅವನಿಗೆ ನಾಚಿಕೆ ಆಗಲ್ವ? ಅದಕ್ಕೆ ಅವ್ರ ಮನೆಗೆ ಹೋದಾಗ ಭಾಳ ಆಕ್ರೋಶ ಆಯಿತು. ಪೊಲೀಸರು ಕರೆದ್ರೆ ಪೊಲೀಸರು ಇವನು ಕಪ್ಪಾಳಕ್ಕೆ ಹೊಡೆದವ್ರೆ, ಏಯ್ ನೀನು ಯಾಕೋ ಅಲ್ಲಿ ಫ್ಲೆಕ್ಸ್ ಬಿಲ್ತಲ್ಲೇ, ನೀನು ಮದ್ಯ ಬಂದೆ ಅಂತ ಲಾಟಿಲಿ ಹೊಡೆದಿದ್ದಾರೆ ಅವನಿಗೆ ನಮ್ಮ ಕಾರ್ಯಕರ್ತನಿಗೆ. ಆ ಸಂದರ್ಭದಲ್ಲಿ ನಾವು ಫೋನ್ ಮಾಡಿ ಕೇಳಿದೆ ನಾನು, ಏನಿದು ನಡೆದಿರೋ ಘಟನೆ, ಪೊಲೀಸ್ನವ್ರು ಏನು ಈ ಥರ ಎಲ್ಲ ರೌಡಿಸಮ್ ಮಾಡ್ತಾರೆ? ನಾನು 10 ವರ್ಷ ಶಾಸಕನಾಗಿದ್ದೆ, ಯಾವೊಂದು ಗಲಾಟೆ ಇರಲಿಲ್ಲ. ಈತ ಬಂದಮೇಲೆ ಏನು ರೀ ನಕಲಿ ಬಾಂಡ್ ಕೊಡ್ತಾನೆ, ನನಗೆ ಸುಪಾರಿ ಕೊಡ್ತಾನೆ, ನಮ್ಮ ಕಾರ್ಯಕರ್ತರಿಗೆ ಕೊಲೆ ಬೆದರಿಕೆ ಹಾಕ್ತಾನೆ, ನೆಲಮಂಗ್ಲಾದವರು ನೋಡ್ಕೊಳ್ರಿ ಏನು ಮಾಡ್ತೀನಿ ಅಂತ, ಚುನಾವಣೆ ಆಗಲಿ ನಿಮ್ಮನ್ನು ಮುಗಿಸ್ತೀನಿ ಅಂತ ಹೇಳ್ತಾನೆ ಅಂದರೆ ಏನಿದು ಅರಾಜಕ? ಸಿಟ್ಟಿಂದ ಪದಗಳನ್ನು ಮೀಡಿಯಾದಲ್ಲಿ ಅಂದರೆ ಅಷ್ಟು ಸಿಟ್ಟು ಅಂತ ಹೇಳಿದ್ರೆ ನೋಡ್ರಿ, ಅವನು ನಾನು ಸತ್ಯ ಹೋಗ್ತಿದ್ದೆ ಅಂತ ಹೇಳಿದಾಗ ಒಬ್ಬ ಮನುಷ್ಯನಿಗೆ ಒಬ್ಬ ಜೆ ಡಿ ಎಸ್ ಕಾರ್ಯಕರ್ತ ಮಾರಣಾಂತಿಕವಾಗಿ ಅಲ್ಲೇ ಮಾಡ್ತಾನೆ ಅಂತ ಹೇಳಿದ್ರೆ ಅದು ಎಂಥವ್ರಿಗೂ ರಕ್ತ ಕುದೀತದೆ, ಅದು ರಕ್ತ ಕುದೀತದೆ ಎಂಥವನಿಗೂ. ಅಂದರೆ ನಮ್ಮ ಕಾರ್ಯಕರ್ತ ಅಂದರೆ ಅವನು ದೇವ್ರಿರ್ತಾನೆ. ನಮ್ಮ ಮನೇಲಿ ನನ್ನ ಹೆಂಡತಿ ಮಕ್ಕಳು ಬಂದು ಕ್ಯಾಂಪೇನ್ ಮಾಡಲ್ಲ, ಓಟ್ ಕೇಳಲ್ಲ ಅವನ ಊರಲ್ಲಿ, ಅವನಲ್ಲಿ ಕಾಲು ಹಿಡಿದು ಕೈ ಹಿಡಿದು ಹೋರಾಟ ಮಾಡ್ತಾನೆ. ಅಂಥವ್ನಿಗೆ ಬಂದು ಮಾರಣಾಂತಿಕ ಅಲ್ಲೇ ಮಾಡಿಬಿಟ್ರೆ ಅವನೇನು ಸತ್ತೋಗ್ಬಿಟ್ಟಿದ್ರೆ? ಅದಕ್ಕೆ ಯಾರೇ ಆಗಿರಲಿ, ನಾನು ಸರ್ ಈಗ ನೀವು ಪೊಲೀಸ್ನವ್ರಿಗೆ ಮಾತನಾಡಿದ್ದು, ನೀವೆಲ್ಲ ಒಂದು ಕಡೆ ಪೊಲೀಸ್ ಇಲಾಖೆಯನ್ನು ತನ್ನ ಕೈಯಲ್ಲಿ ಇಟ್ಕೊಂಡು ಮುಷ್ಟಿಯಲ್ಲಿ ಇಟ್ಕೊಂಡು ಬಿಜೆಪಿ ಸರ್ಕಾರವನ್ನು ದುರುಪಯೋಗ ಪಡಿಸ್ಕೊಂತಿದ್ದೀರಾ ಅನ್ನೋ ಆರೋಪ. ನಾನು 10 ವರ್ಷ ಶಾಸಕನಾಗಿದ್ದೆ, ಯಾವನಾರು ಒಬ್ಬ ಅಧಿಕಾರಿನ ನಾನು ದುರುಪಯೋಗ ಪಡಿಸ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ನಾನು ಶಾಸಕ ಸ್ಥಾನಕ್ಕೆ ನಾನು ನಿಲ್ಲದೇ ಇಲ್ಲ. ಒಂದು ಉದಾಹರಣೆ ಕೊಡಲಿ ಅಂದರೆ, ಅಧಿಕಾರಿಗಳು ತಪ್ಪು ಮಾಡಿದಾಗ ಹೇಳಿದ್ದೆ, ನಾನು ನನ್ನ ಭಾಷೆಯಲ್ಲಿ ಹೇಳಿದ್ದೇನೆ, ಸರಿಯಾಗಿ ಕೆಲಸ ಮಾಡಬೇಕು ಅಂತೇಳಿ ಕಡ್ಡಿ ಮುರಿದಂಗೆ ಹೇಳಿದ್ದೇನೆ. ಅದು ಅವರು ದುರುಪಯೋಗ ಅಂತ ಅಲ್ಲ, ಅದು ವ್ಯವಸ್ಥೆ ಸರಿಯಾಗಿರಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಹೇಳಿದ್ದೇವೆ ಅಷ್ಟೇ. ಪ್ರಾಣ ಭಯ ಐತೆ ಸುರೇಶ್ ಕೋಟಿಯಿಂದ ಈ ರೀತಿಯಾಗಿ ಪೊಲೀಸ್ ಇಲಾಖೆಯವ್ರ ಜೊತೆ ಮಾತನಾಡ್ತಾರೆ ಅಂದರೆ ನಿಮ್ಗೆ ಪ್ರಾಣ ಭಯ ಐತೆ ಅಂತ ಹೇಳ್ತಾ ಇದ್ದಾರೆ. ಪ್ರಾಣ ಭಯ ಐತೆ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಅಲ್ಲಪ್ಪ, ನನಗೆ ಸುಪಾರಿ ಕೊಟ್ಟವನಲ್ಲಪ್ಪ 3 ಕೋಟಿಗೆ 5 ಕೋಟಿಗೆ ನನಗೆ, ನಾನು ಎದ್ರಕೊಂಡು ಓಡಾಡಬೇಕು. ನನ್ನ ಕಾರ್ಯಕರ್ತ ಅವ್ರ ಕಾರ್ಯಕರ್ತರಿಗೆ ಇರಲಿ, ಗೌರೀಶ್ ನಾನು ಕೇಳ್ರಿ, ಗೃಹ ಮಂತ್ರಿಗೆ CMಗೆ ನನಗೆ ರಕ್ಷಣೆ ಕೊಡಿ ಅಂತ ನಾನು ಯಾವತ್ತೂ ಹೋಗಲ್ಲ. ನನಗೆ ರಕ್ಷಣೆ ಕೊಡೋರು ತುಮಕೂರು ಗ್ರಾಮಾಂತರ ಕ್ಷೇತ್ರದ ನನ್ನ ಕಾರ್ಯಕರ್ತರು, ಅವ್ರು ಇರೋವರೆಗೂ ನಾನು ಯಾರು ಮುಖ್ಯಮಂತ್ರಿ ಹೋಮ್ ಮಿನಿಸ್ಟರ್ ಹತ್ರ ಹೋಗಲ್ಲ. ಕಾನೂನಲ್ಲಿ ಈ ಥರ ಎಲ್ಲ ನಡೀತಾ ಇದೆ, ಒಬ್ಬ ಶಾಸಕರು ನೋಡಿ ಅಂತೇಳಿ ನಾನು ದೂರು ಕೊಟ್ಟಿದ್ದೀನಿ ಹೊರತು, ನಾನು ಯಾವ ಅಧಿಕಾರಿನೋ, ಯಾವ ಮುಖ್ಯಮಂತ್ರಿಗಳನ್ನೇ ಆಗಲಿ, ಗೃಹ ಸಚಿವರನ್ನ, ಯಾವ ಥರ ಗೃಹ ಸಚಿವರು ತುಮಕೂರು ಜಿಲ್ಲೆಗೆ ಬಂದಾಗ ಅವ್ರ ಹಿಂದೆ ಕಾಣಿಸ್ಕೊಂಡಿದ್ದೀನ? ನೀವೆಲ್ಲ ಮೀಡಿಯಾದವ್ರು ಹೋಗ್ತಿರಲ್ಲ, ಯಾವ ಥರ ಅವ್ರ ಹಿಂದೆ ಬಾಲ ಇಟ್ಕೊಂಡಿದ್ದೀನ? ನಾನು ತೋರಿಸ್ಕೊಳ್ಳೋಕೆ ಜನಗಳು ಮುಂದೆ ಗೃಹ ಸಚಿವರು ನನ್ನ ಜೊತೆಲಿ ಇದ್ದಾರೆ ಅಂತ ಖಂಡಿತ ನಾನು ಯಾವ ಮುಖ್ಯಮಂತ್ರಿಗಳಿದ್ದಾಗಲೂ
ಗೃಹ ಸಚಿವರಿದ್ದಾಗಲೋ ಯಾರ ಹತ್ರನೂ ಹೋಗಿ ನಾನು ಸೋತಿರೋನು ಜನ ನನ್ನ ಈ ಬಾರಿ ಬೇಡ ಅಂತೇಳಿ ನಿರ್ಧಾರ ಮಾಡಿಕೊಟ್ರಿಂದ ನಾನು ಅದಕ್ಕೆ ಗೌರವ ಕೊಟ್ಕೊಂಡು ನನ್ನ ಮನೆಯಲ್ಲಿದ್ದೇನೆ. ಅದರಿಂದ ಇವ್ರನ್ನ ಶಾಸಕರು ಮಾಡಿದ್ದಾರೆ, ಇವ್ರು ಹೇಗೆ ನಡ್ಕೋಬೇಕು? ಒಬ್ಬ ಬಿ ಜೆ ಪಿ ಕಾರ್ಯಕರ್ತನಿಗೆ ಮಾರಣ ನೆಲಮಂಗಲದಿಂದ ಕರ್ಕೊಂಬಂದು ಮಾರಣಾಂತಿಕ ಅಲ್ಲೇ ಮಾಡುವಂತಾರ? ಜನ ಸೇರಿದ್ದು ಸುರೇಶ್ ಕೋಟಿ ಭಯ ಸೃಷ್ಟಿಯಾಗಿದೆ, ಹತಾಶೆ ಬಂದಿದೆ. ಪಂಚರತ್ನ ಯಾತ್ರೆ ಟೋಟಲ್ ಫೇಲ್ಯೂರ್. ಕುಮಾರಸ್ವಾಮಿಯವರು ಯಾವುದೇ ಕಾರ್ಯಕ್ರಮಕ್ಕೆ ಬಂದರೆ ಹೆಬ್ಬೂರಿನಲ್ಲಿ 10,000 ಜನ ಮಿನಿಮಮ್ ಸೇರೋರು, ಇವತ್ತು ಸೇರಿದ್ದು 3,000. ಇಂಟೆಲಿಜೆನ್ಸ್ ರಿಪೋರ್ಟ್ ನನ್ನ ಹತ್ರ ಇದೆ. ಇಟ್ಸ್ ಎ ಟೋಟಲ್ ಫೇಲ್ಯೂರ್. ನಾನು ಆ ಯಾತ್ರೆ ಬಗ್ಗೆ ನೀನು ಹೇಳಿದ್ದು ನಾನು ಹೇಳ್ತಾ ಇದ್ದೇನೆ, ನನಗೆ ಎಲ್ಲ ಕಡೆ ಗೊತ್ತಿದೆ. ನಾನು ಈ ಕ್ಷೇತ್ರದಲ್ಲಿ 20 ವರ್ಷ ದಿನ ಬೆಳಗ್ಗೆ ರೈತರ ಸೇವೆ ಮಾಡೋಣ, ನನಗೆ ಜನರ ನಾಡಿ ಮಿಡಿತ ಗೊತ್ತಿದೆ. ಪಂಚರತ್ನ ಯಾತ್ರೆ ನಮ್ಮ ಭಾಗದಲ್ಲಿ ಅಟ್ಟರ್ ಫೇಲ್ಯೂರ್ ಅಂತ ನನಗೆ ಗೊತ್ತಿದೆ. ಅದಕ್ಕೆ ಇವೆಲ್ಲ ಗಲಾಟೆಗಳನ್ನು ಆಕ್ರೋಶದಲ್ಲಿ ಹತಾಶರಾಗಿ ನಮ್ಮ ಕಾರ್ಯಕರ್ತರಿಗೆ ಹೊಡೆದಿದ್ದು. ಯಾವ ಹಳ್ಳಿಲಿ ಪಂಡಿತ್ನಹಳ್ಳಿಯಿಂದ ಹಿಡಿದು ಬ್ಯಾತಾವರೆಗೆ ಮತ್ತು ಇದರವರೆಗೂ ನೀವು ಲೈವ್ ಮಾಡಿದ್ದೀರಾ, ನಾನು ಆ ಲೈವನ್ನು ನೋಡಿದ್ದೇನೆ. ಅದರಿಂದ ಪಂಚರತ್ನ ಯಾತ್ರೆಗೆ ಇನ್ನೊಂದು ಯಾತ್ರೆಗೆ ನಮ್ಮ ಕಾರ್ಯಕರ್ತರು ಯಾರು ಎದೆಗುಂದಲ್ಲ. ನಮ್ಮ ಕಾರ್ಯಕರ್ತರು ಮುಂದೆ ಇರೋದು ಸುರೇಶ್ ಗೌಡರನ್ನ ಗೆಲ್ಲಿಸಬೇಕು, ಮೋದಿಯವ್ರನ್ನ ಇನ್ನೊಂದು ಬಾರಿ ಪ್ರಧಾನಮಂತ್ರಿ ಮಾಡಬೇಕು, ಬಸವರಾಜ ಬೊಮ್ಮಾಯಿ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದೇ ನಮ್ಮ ಕರ್ನಾಟಕದಲ್ಲಿ ಮತ್ತು ತುಮಕೂರು ಗ್ರಾಮಾಂತರದಲ್ಲಿ ಸುರೇಶ್ ಗೌಡರನ್ನ ಶಾಸಕರು ಮಾಡಬೇಕು, ಬಸವರಾಜ ಬೊಮ್ಮಾಯಿ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ದೇಹ ಇಟ್ಕೊಂಡು ನಾವು ಹೋರಾಟ ಮಾಡ್ತಿದ್ದೇವೆ. JDS ಮತ್ತು BJP ನಡುವೆ ಗ್ರಾಮಾಂತರದಲ್ಲಿ ಬಹಳಷ್ಟು ಟಕಾಫಾರ್ ನಡೀತಾ ಇದೆ. ಈ ಒಂದು ಮಾಜಿ ಶಾಸಕ ಸುರೇಶ್ ಗೌಡರ ಒಂದು ಏನು ವಿಡಿಯೋ ರಿಲೀಸ್ ಆಗಿತ್ತು, ಆ ವಿಡಿಯೋಗೆ ಈಗಾಗಲೇ ಸತ್ಯಾಂಶವನ್ನು ಕೊಟ್ಟಿದ್ದಾರೆ ಸುರೇಶ್ ಗೌಡರ, ಸ್ವತಃ ಸತ್ಯಾಂಶವನ್ನು ಕೊಟ್ಟಿರುವಂಥದ್ದು. ಈ ಒಂದು ನಿಟ್ಟಿನಲ್ಲಿ ಕಾರ್ಯಕರ್ತರಿಗೆ ಎಲ್ಲ ಒಂದು ಕಡೆ BJP ಕಾರ್ಯಕರ್ತರಿಗೆ ರಕ್ಷಣೆ ಇಲ್ವಾ ಅನ್ನುವಂಥದ್ದು ಸುರೇಶ್ ಗೌಡ ಆರೋಪ ಆಯಿತು. ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆಗೆ ಜಯಂತ್ ರಾಮೋಕ್ TV ತುಮಕೂರು.